Yes, to deny.
ಚೌಡ ದಾನಪುರ ಗ್ರಾಮದಲ್ಲಿ ಜನಮೆತ್ತಿ ಬಂದ್ರು. ಒಂದು ಮಾತು ಹೇಳಿದ್ರು ಅವರು, ಏನ್ರಿ ಉಚ್ಚಿಯ ಬಚ್ಚಲದೊಳು ಹುಟ್ಟಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕಡಮೂರುಕರಿಗೆ ಮೂಡಲ ದಿಕ್ಕಿಗೆ ನಿಂದ್ರಿಸಿ ಮೂರು ಹೆಣ್ಣಿನ ಹಳ್ಳವನ್ನು ಇಟ್ಟು ಹಳಿ ಕೆರೆವಿಲಿ ಹೊಡೆಯಂದಾತನ ನಮ್ಮ ನಿಜ ಚರಣ ಅಂಬಿಗರ ಚೌಡಯ್ಯ ತಿಳಿದ್ರು. ಅರೆ ಯಾವಾಗಲೂ ಅವರು ನೇರ ನಿಷ್ಠುರ ಮಾತಿದ್ದು, ಅದ್ರ ಸಲುವಾಗಿ ಅವರಿಗೆ ನಿಜ ಶರಣ ತಂದ್ರು. ಅವ್ರ ಮಾತಿಗೆ ಸಿಂಹ ಗರ್ಜನೆ ಮಾತು ತಿಳಿ ಕರೆದ್ರು. ಇನ್ನೊಂದು ಮಾತು ಹೇಳುದದ, ಏನ್ರಿ ಮಾತ ಸಮುದ್ರಕ್ಕೆ ಅಲೆಗಳ ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ. ಸಮುದ್ರಕ್ಕೆ ಅಲೆಗಳ ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ. ಈ ಹೇರೂರ ಬಿ ಗ್ರಾಮದೊಳಗ ಇಟ್ಟೊಲು ಹೇರೂರು ಸೈಬರ ಅಭಿಮಾನಿಗಳ ಜಾಸ್ತಿ ಅಮ್ಮ. ಈ ಹೇರೂರು ಬಿ ಒಂದು ಕರ್ನಾಟಕದ ಮೂಲೆ ಮೂಲೆಗೆ ಹೆಸರಾಗಬೇಕಾದ್ರ ಕಾರಣ ಯಾರತ ಕೇಳಿದ್ರ ಅದು ಆ ಇಟ್ಟೊಲು ಹೇರೂರು ಸೈಬರ ತಿಳಿ ಕೈ ಎತ್ತಿ ಹೇಳ್ದದ ಅಮ್ಮ. ಸಮಾಜವಾದಿಗಳವರು ಹೌದು ಕಾಕ, ಸಮಾಜವಾದಿಗಳು, ಸಮಾಜ ಸೇವಕರು, ಸಮಾಜ ಜಾಗರಣೆ ಮಾಡಿರ್ತಕ್ಕಂತ ವ್ಯಕ್ತಿಗಳು. ಆ ಇಟ್ಟೊಲು ಹೇರೂರು ಸಾಹೇಬರು ಜನಿಸಿರ್ತಕ್ಕಂತ ಈ ಪುಣ್ಯ ಭೂಮಿ ಅದ. ಅದಕ್ಕೆ ಇರ್ಲಿ ಇರ್ಲಿ ಡಾಂಬಿಕ್ ಏನಪ್ಪಾ ಅಂತ ಕೇಳಿದ್ರ ಯಾರು ಹೇಳ್ಬೇಕತ್ರಿ
ಸ್ವಲ್ಪ ಇನ್ನೊಂದು ಮಾತ ಆ ಮಂದ್ಯವಾಲದಿಂದ ಇವರಿಗೆ ಇನ್ನೊಂದು ಮುತ್ತು ಬಂದಲ್ಲ ಅದು ಮಂದ್ಯವಲ್ಲಿ ಎಲ್ಲಣ್ಣ ಸರ್ ಅಂತೇಳಿ ಊರಾಗ ಅವ್ರದ್ದು ವಾಸ ಐತಿ. ಆ ಇವರು ಒಂದು ಸಾಹಿತ್ಯ ಬರೆದ್ರು, ಬಹಳ ಮಂದಿ ಕಲಾವಿದರು ಒಂದು ಸಾಹಿತ್ಯ ಬರ್ಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದ್ರು. ಭೂತಾಳ ಮಾಸ್ತರ್ ಅವರು ಪ್ರಯತ್ನ ಮಾಡಿದ್ರು, ಹಲವಾರು ಸಾಹಿತ್ಯಗಾರರು ಪ್ರಯತ್ನ ಮಾಡಿದ್ರು, ಕರೆ ಆಗ್ಲಿಲ್ಲ. ಅದು ಯಾವಾಗ ಚಾಲ ಅಂತ ಕೇಳಿದ್ರೆ ಆ ಚುಟ್ಟು ಚುಟ್ಟು ಅಂತ ಚಾಲ ಅಂತಕ್ಕಂಥದ್ದು ಯಾವಾಗ ಬರ್ದಿದ್ರು ಅವರು. ಅದು ಹೆಣ್ಮಕ್ಳ ಮ್ಯಾಗಿತ್ತು ಅಂತ ಚಾಲ ಬರೆದು ಪ್ರಸಿದ್ಧಿ ಆದ್ರು. ಆದ್ರೆ ಅದೇ ರೀತಿ ಹಲವಾರು ಸಾಹಿತ್ಯಗಳನ್ನು ಬರ್ದಾರ ಅವ್ರು. ಹೆಣ್ಮಕ್ಳ ಮ್ಯಾಗ ಬರ್ದಾರ, ಮಾಳಿಂಗರಾಯನ ಮ್ಯಾಗ ಬರ್ದಾರ, ಬೀರ ದೇವ್ರ ಮ್ಯಾಗ ಬರ್ದಾರ, ಕಾಮರತಿ ಮ್ಯಾಗ ಬರ್ದಾರ ಬರ್ದಾರ, ಹಲವಾರು ಪದ್ಯಗಳನ್ನ ಬರೆದು ಪ್ರಸಿದ್ಧಿ ಆಗಿರತಕ್ಕಂತ ಸಾಹಿತಿಗಳು ಅವರು ಕೂಡ ನಿಮ್ಮೂರಾಗೆ ವಾಸ ಮಾಡ್ಯಾರ. ಹೌದು ಅಬ್ಜಲಪುರ ನಂದು ನಾಡು ಪಸಿರಿಯಾಗೋಡಿಸಿದಾಲಿ ನಲಗಾಲು ದರಿಯ Oh!